ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ಆಲ್ರೆಡಿ ತಮ್ಮನೇನ ನೋಡಿರ್ತೀರಾ. ಹೌದು, ಇದೇ ಜೂನ್ 30ನೇ ತಾರೀಕು ಲಾಸ್ಟ್ ಡೇಟು. ನೀವು ಈ ಕೆಲಸ ಮಾಡಿಲ್ಲ ಅಂತಂದರೆ ನಿಮ್ಮ ರೇಷನ್ ಕಾರ್ಡ್ನ ಕ್ಯಾನ್ಸಲ್ ಮಾಡ್ತಿದ್ದಾರೆ. ಅದು ನಿಮ್ಮ ರೇಷನ್ ಕಾರ್ಡ್ ಯಾವ್ದಾರ ಆಗಿರ್ಬೋದು, APL ಕಾರ್ಡರ ಆಗಿರಲಿ, BPL ಕಾರ್ಡರ ಆಗಿರಲಿ, ಅಥವಾ ಅಂತ್ಯೋದಯ ಕಾರ್ಡರ ಆಗಿರಲಿ, ನಿಮ್ಮ ಹತ್ರ ಯಾವುದೇ ರೇಷನ್ ಕಾರ್ಡ್ ಇತ್ತು ಅಂದರೆ ಪ್ಲೀಸ್ ಈ ವಿಡಿಯೋನ ಸ್ಕಿಪ್ ಮಾಡ್ದಲೇ ಪೂರ್ತಿಯಾಗಿ ನೋಡಿ. ಆವಾಗ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಹಾಗೆ ಯಾರ ಹತ್ರ ಎಲ್ಲ ರೇಷನ್ ಕಾರ್ಡ್ ಇರುತ್ತೆ ಅವ್ರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ, ಆವಾಗ ಬೇರೆಯವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಹೆಸರು ಉಷಾ ಅಂತ. ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಆವಾಗ ನಿಮಗೆ ಯಾವುದೇ ಹೊಸ ವಿಡಿಯೋ ಹಾಕಿದ ಕೂಡಲೇ ನೋಟಿಫಿಕೇಶನ್ ಬರುತ್ತೆ, ವಿಡಿಯೋನ ಮಿಸ್ ಮಾಡ್ದಲ್ಲೇ ನೋಡ್ಬೋದು. ಹಾಗೆ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಇವಾಗಲೇ ಹೋಗಿ ಈ ವಿಡಿಯೋಗೊಂದು ಲೈಕ್ ಕೊಡೋಣ ಮರಿಬೇಡಿ. ಯಾಕಂದರೆ ತುಂಬ ಜನ ವಿಡಿಯೋ ನೋಡ್ತೀರಾ, ಲೈಕ್ ಕೊಡೋದನ್ನೇ ಮರ್ತೋಗ್ತೀರಾ. ಸೊ ಹಾಗಾಗಿ ಪ್ಲೀಸ್ ವಿಡಿಯೋಗೊಂದು ಲೈಕ್ ಕೊಡಿ. ನೀವು ಲೈಕ್ ಕೊಟ್ಟರೆ ಗೊತ್ತಾಗುತ್ತೆ ನಿಮಗೆ ನಾನು ಮಾಡ್ತಿರೋ ವಿಡಿಯೋಸ್ ಇಷ್ಟ ಆಗ್ತಾ ಇದೆ, ಅರ್ಥ ಆಗ್ತಿದೆ ಅಂತ. ಇದೇ ರೀತಿ ಹೆಚ್ಚು ಹೆಚ್ಚು ವಿಡಿಯೋಸ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ನಿಮಗೆ ಉಪಯೋಗ ಆಗುವಂತಹ ಯಾವುದೇ ಲೇಟೆಸ್ಟ್ ಅಪ್ಡೇಟ್ ಬಂದರೂ ಕೂಡ ನೀವು ನನ್ನ ಚಾನಲ್ನ ವಿಸಿಟ್ ಮಾಡ್ಬೋದು. ವಿಡಿಯೋಸ್ ಖಂಡಿತವಾಗ್ಲೂ ನಾನು ಅದ್ರ ಬಗ್ಗೆ ಮಾಡಿರ್ತೀನಿ. ಹಾಗಾಗಿ ಪ್ಲೀಸ್ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನಲ್ಲಿ ಆಲ್ ಅಂತ ಕ್ಲಿಕ್ ಮಾಡಿ. ಆವಾಗ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬಂದಿರುತ್ತೆ. ನೀವು ತಕ್ಷಣ ನೋಡೋಕ್ಕಾಗಿಲ್ಲ ಅಂದರೂ ಫ್ರೀ ಆದಾಗ ಖಂಡಿತವಾಗ್ಲೂ ನನ್ನ ಎಲ್ಲ ವಿಡಿಯೋಸ್ನು ನೀವು ನೋಡ್ಬೋದು. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ರೇಷನ್ ಕಾರ್ಡ್ ಬಗ್ಗೆ ಹೊಸ ಅಪ್ಡೇಟ್ ಏನಪ್ಪ ಬಂದಿರೋದು ಅಂದರೆ, ನೀವು ರೇಷನ್ ಕಾರ್ಡಲ್ಲಿ ಮೇನ್ ಯಾರಿರ್ತಾರೆ ಮತ್ತು ರೇಷನ್ ಕಾರ್ಡಲ್ಲಿ ಎಷ್ಟು ಹೆಸರಿರುತ್ತೆ ಪ್ರತಿಯೊಬ್ಬರದು ಕೂಡ eKYC ಆಗಿರಲೇಬೇಕು ಅಂತ ಕಂಡೀಷನ್ ಹಾಕಿದರು ರಾಜ್ಯ ಸರ್ಕಾರದವರು. ಅದು ನಿಮಗೂ ಕೂಡ ಗೊತ್ತಿರುತ್ತೆ. ಫಸ್ಟ್ eKYC ಅಂದರೆ ಏನು ಅಂತ ಹೇಳಿಬಿಡ್ತೀನಿ. eKYC ಅಂತಂದರೆ ನಿಮ್ಮ ರೇಷನ್ ಕಾರ್ಡಿಗೆ ನಿಮ್ಮ ಆಧಾರ್ ಕಾರ್ಡ್ನ ಲಿಂಕ್ ಮಾಡಿಸ್ಬೇಕು, ಇದನ್ನು eKYC ಅಂತ ಹೇಳಿದ್ದಾರೆ ಹೇಳ್ತಾರೆ. ಅಂದರೆ ಇವಾಗ ಕಂಪಲ್ಸರಿಯಾಗಿ ಪ್ರತಿಯೊಬ್ಬರು ಕೂಡ ಮಾಡಿಸ್ಬೇಕು ಅಂತ ಹೇಳಿದರು. ಇವಾಗ ಏನಾಗುತ್ತೆ, ಗೃಹಲಕ್ಷ್ಮಿ ಯೋಜನೆಗೆ ಮನೆ ಯಜಮಾನಿದು eKYC ಆಗಿತ್ತು ಅಂದರೆ ಪ್ರತಿ ತಿಂಗಳು ಕೂಡ ಗೃಹಲಕ್ಷ್ಮಿ ಯೋಜನೆ ಅಥವಾ ಅನ್ನಭಾಗ್ಯ ಯೋಜನೆದು ಹಣ ಬಿಡುಗಡೆ ಮಾಡಿದ ತಕ್ಷಣ ನಿಮ್ಮ ಅಕೌಂಟ್ಗೆ ಬರೋದು. ಬಟ್ ಏನಾಗ್ತಿದೆ ಅಂದರೆ ಮನೆ ಯಜಮಾನಿ ಅಥವಾ ಮೇನ್ ಯಾರಿರ್ತಾರೆ ಅವ್ರದ್ದು ಮಾತ್ರ eKYC ಆಗಿದ್ರೆ ಸಾಲದು ಪ್ರತಿಯೊಬ್ಬರದು. ಈಗ ನಿಮ್ಮ ಮನೇಲಿ 5 ಜನ ಇದ್ದೀರಾ, ರೇಷನ್ ಕಾರ್ಡಲ್ಲಿ 5 ಜನದ ಹೆಸರಿದೆ ಅಂದರೆ 5 ಜನದ್ದು ಕೂಡ eKYC ಆಗಿರಲೇಬೇಕು, ಕಂಪಲ್ಸರಿ ಮಾಡಿದ್ದಾರೆ. ಬಟ್ ಗುಡ್ ನ್ಯೂಸ್ ಏನಪ್ಪ ಬಂದಿರೋದು ಅಂತಂದರೆ, ಇಷ್ಟು ದಿನ ಜೂನ್ 30ನೇ ತಾರೀಕು ಲಾಸ್ಟ್ ಡೇಟ್ ಅಂತ ಅನೌನ್ಸ್ ಮಾಡಿದರು, ಇವಾಗ ಅದನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೆಪ್ಟೆಂಬರ್ 30ನೇ ತಾರೀಕುವರೆಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಹಾಗಾಗಿ ಯಾರೆಲ್ಲ eKYC ಮಾಡಿಸಿಲ್ಲ ದಯವಿಟ್ಟು ಮಾಡಿಸಿ. ಒಬ್ಬರದೇ ಅಲ್ಲ, ರೇಷನ್ ಕಾರ್ಡಲ್ಲಿ ಎಷ್ಟು ಜನದ ಹೆಸರಿರುತ್ತೋ ಪ್ರತಿಯೊಬ್ಬರದು ಕೂಡ eKYC ಕಂಪಲ್ಸರಿ ಮಾಡಿರಲೇಬೇಕು. ಏನಾಗತ್ತಪ್ಪ eKYC ಮಾಡಿಸ್ತಿದ್ರೆ ಅಂತಂದರೆ, ನಿಮಗೆ eKYC ಮಾಡಿಸಿಲ್ಲ ಅಂತಂದರೆ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ. ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಯಿತು ಅಂದರೆ ಆಟೋಮೆಟಿಕ್ಕಾಗಿ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡಿರ್ತೀರಾ ಅಥವಾ ಅನ್ನಭಾಗ್ಯ ಯೋಜನೆ ಹಣ ಪಡ್ಕೋತಿರ್ತೀರಾ. ಅಥವಾ ಗೌರ್ಮೆಂಟಿಗೆ ಇವಾಗ ಏನಾಗಿದೆ, ರಾಜ್ಯ ಸರ್ಕಾರ ಆಗಿರ್ಬೋದು ಅಥವಾ ಕೇಂದ್ರ ಸರ್ಕಾರ ಆಗಿರ್ಬೋದು, ಏನೇ ಯೋಜನೆ ಬಿಡುಗಡೆ ಮಾಡಿದರೂ ಅದು ಡಿಪೆಂಡ್ ಆಗಿರೋದೇ ರೇಷನ್ ಕಾರ್ಡ್ ಮೇಲೆ. ಸೊ ಹಾಗಾಗಿ ಒಂದ್ಸತಿ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಯಿತು ಅಂತಂದರೆ ಮುಂದಕ್ಕೂ ನೀವು ಯಾವುದೇ ಯೋಜನೆಗೆ ಅಪ್ಲೈ ಮಾಡೋಕ್ಕೆ ಬರಲ್ಲ. ಅಥವಾ ಹಿಂದೆ ಯಾವ ಯೋಜನೆಗೆ ಅಪ್ಲೈ ಮಾಡಿ ಅದ್ರ ಲಾಭನ ಪಡ್ಕೊತಿದ್ರೆ ಅದು ಕೂಡ ಎಲ್ಲ ಕ್ಯಾನ್ಸಲ್ ಆಗುತ್ತೆ. ಸೊ ಹಾಗಾಗಿ ಸೆಪ್ಟೆಂಬರ್ 30ನೇ ತಾರೀಕುವರೆಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ. ಹಾಗಾಗಿ ಯಾರೆಲ್ಲ eKYC ಮಾಡಿಸಿಲ್ಲ ಪ್ಲೀಸ್ ಆದಷ್ಟು ಬೇಗ ಹೋಗಿ eKYC ಮಾಡಿಸಿ. ಇದನ್ನ ಹೇಗೆ ಗೊತ್ತಾಗುತ್ತೆ ಅಂತಂದರೆ, ನೀವು ನಿಮ್ಮ ಮೊಬೈಲಲ್ಲೂ ಕೂಡ ಚೆಕ್ ಮಾಡ್ಕೋಬೋದು. ನಿಮ್ಮ ರೇಷನ್ ಕಾರ್ಡ್ ಹಾಕಿದ್ರೆ ಅಂದರೆ ನಿಮಗೆ ಅಫಿಷಿಯಲ್ ಆಹಾರ ಇಲಾಖೆ ವೆಬ್ಸೈಟ್ಗೆ ಹೋದರೆ ನಿಮಗೆ ಅಲ್ಲಿ ಆಪ್ಷನ್ ಸಿಗುತ್ತೆ. ನೀವು ಖಂಡಿತವಾಗ್ಲೂ ನೀವು ಮನೆಯಲ್ಲೇ ನಿಮ್ಮ ಮೊಬೈಲಲ್ಲೇ eKYC ಆಗಿದೆಯಾ ಇಲ್ಲ ಅಂತ ಚೆಕ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ನಿಮಗೆ ಗೊತ್ತಾಗಲ್ಲ, ನಮಗೆ ಮಾಡೋಕ್ಕೆ ಬರಲ್ಲ ಅಂತಲೇ ನಿಮ್ಮ ಹತ್ತಿರದ ನ್ಯಾಯಬೆಲೆ ಅಂಗಡಿಯಲ್ಲಿ ನೀವೇನು ರೇಷನ್ ತೊಗೋತಿರ್ತೀರ ಅಲ್ಲೋಗಿ ಕೂಡ ಕೇಳಿದ್ರೆ ಅವ್ರು ಚೆಕ್ ಮಾಡಿ ಹೇಳ್ತಾರೆ ನಿಮ್ಮದು eKYC ಆಗಿದೆಯಾ ಇಲ್ವಾ ಎಲ್ಲರದು ಅಂತ. ಅಕಸ್ಮಾತ್ ನಾನು ನಿಮಗೆ ತಿಳಿಸ್ಕೊಡ್ಬೇಕು ಅಂತಲೇ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆದಷ್ಟು ಬೇಗ ನಿಮಗೆ eKYC ಹೇಗೆ ಚೆಕ್ ಮಾಡೋದು ಅಂತ ಈಸಿಯಾಗಿ ಮೊಬೈಲಲ್ಲೇ ಚೆಕ್ ಮಾಡ್ಕೋಬಹುದು. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಬೇಕು ಅಂದರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. eKYC ಮಾಡಿಸ್ಬೇಕು ಅಂತ ನಾನು ಹೇಳಿದೆ, ಇದನ್ನು ಪ್ರತಿಯೊಬ್ಬರು ಕೂಡ ಮಾಡಿಸ್ಬೇಕು ಅಂದರೆ ಬರೀ BPL ಕಾರ್ಡ್ ಅಥವಾ ನಾನೇನು ಗೃಹಲಕ್ಷ್ಮಿ ಅಥವಾ ಅನ್ನಭಾಗ್ಯ ಅಂತ ಎಕ್ಸಾಂಪಲ್ ಕೊಟ್ಟೆ. ಹಾಗಾದರೆ ಬರೀ BPL ಕಾರ್ಡ್ ಅಂಥವ್ರು ಅಂತ ಅಲ್ಲ, ಪ್ರತಿಯೊಬ್ಬರು ಮಾಡಿಸ್ಬೇಕಂದ್ರೆ ನಿಮ್ಮ ಹತ್ರ APL ಕಾರ್ಡ್ ಇತ್ತು, ನಿಮ್ಮ ಮನೇಲಿ 5 ಜನ ಇದ್ದೀರಾ ಅಂದರೆ ನೀವು ಕೂಡ ಕಂಪಲ್ಸರಿಯಾಗಿ eKYC ಮಾಡಿಸ್ಲೇಬೇಕು. eKYC ಅಂದರೆ ಏನಿಲ್ಲ, ಜಸ್ಟ್ ನೀವು ರೇಷನ್ ಕಾರ್ಡ್ ತೊಗೊಂಡು ಹೋಗ್ತಿರಲ್ಲ, ಅದ್ರ ಜೊತೆ ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಾ ಅವ್ರದ್ದು
ಇರೋದೆಲ್ಲ ಆಧಾರ್ ಕಾರ್ಡ್ ಮತ್ತೆ ಲಿಂಕ್ ಆಗಿರೋ ಮೊಬೈಲ್ ನಂಬರ್ ತಗೊಂಡೋದ್ರೆ ಸಾಕು. ಏನ್ ಅದೇ ತುಂಬಾ ಏನ್ ಟೈಮ್ ತಗೊಳಲ್ಲ, ಬೇಗನೆ ಅವ್ರು ಲಿಂಕ್ ಮಾಡ್ಕೊಡ್ತಾರೆ. ಅಕಸ್ಮಾತ್ ಹೇಳಿದ್ನಲ್ಲ ನಿಮ್ಗೆ ಮನೆಯಲ್ಲೇ ಮಾಡ್ಕೊಂತೀರಾ, ಹೇಗೆ ಮಾಡ್ಕೊಳೋದು ತಿಳಿಸಿ ಅಂದ್ರೆ ಖಂಡಿತವಾಗ್ಲೂ ನನ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಾನು ಹೇಗೆ ಲಿಂಕ್ ಮಾಡ್ಕೋಬೇಕು ಅಥವಾ ಲಿಂಕ್ ಆಗಿದ್ಯಾ ಇಲ್ವಾ ಹೇಗೆ ಚೆಕ್ ಮಾಡ್ಕೋಬೇಕು ಅನ್ನೋದನ್ನ ಕೂಡ ನಾನು ತಿಳಿಸ್ಕೊಡ್ತೀನಿ. ಐ ಹೋಪ್ ಈ ವಿಡಿಯೋಯಿಂದ ಹೆಲ್ಪ್ಫುಲ್ ಆಯಿತು, ಮಾಹಿತಿ ಸಿಕ್ತು ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ, ರೇಷನ್ ಕಾರ್ಡ್ ಇರೋರಿಗೆ, ಪ್ರತಿಯೊಬ್ಬರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ವಿಡಿಯೋಗೂ ಲೈಕ್ ಕೊಟ್ಟಿಲ್ಲ ಅಂದರೆ ಪ್ಲೀಸ್ ಪ್ಲೀಸ್ ವಿಡಿಯೋಗೊಂದು ಲೈಕ್ ಕೊಡಿ. 100 ಲೈಕ್ಸ್ ಆದರೂ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ನೀವು ಮನ್ಸು ಮಾಡಿದ್ರೆ ಪ್ರತಿಯೋ ನೋಡ್ತಿರೋ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿದ್ರೆ ಖಂಡಿತವಾಗ್ಲೂ 100 ಲೈಕ್ಸ್ ಬರೋದೇನು ದೊಡ್ಡದಲ್ಲ. ಸೊ ಪ್ಲೀಸ್ ಆದಷ್ಟು ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನೀವು ಎಷ್ಟು ಜನ ವಿಡಿಯೋಗೆ ಲೈಕ್ ಕೊಡ್ತೀರಾ ಶೇರ್ ಮಾಡ್ತೀರಾ ಆದಷ್ಟು ಹೆಚ್ಚು ಜನಕ್ಕೆ ಈ ವಿಡಿಯೋ ತಲುಪೋ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಿದ್ರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತೀರಿ, ಹೀಗೆ ಎನ್ಕರೇಜ್ ಮಾಡ್ತೀರಿ. ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು, ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಅಲ್ಲೂ ಕೂಡ ಮಿನಿ ವ್ಲಾಗ್ಸ್ ಆಗಿರ್ಬೋದು, ಟಿಫನ್ ಬಾಕ್ಸ್ ಸೀರೀಸ್ ಆಗಿರ್ಬೋದು, ಅಥವಾ ಮೀನ ಡೈಲಿ ವ್ಲಾಗ್ಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಅದರಲ್ಲೂ ಕಂಟೆಂಟ್ ಸಿಗತ್ತೆ ನಿಮಗೆ. ಹೀಗೆ ಸಪೋರ್ಟ್ ಮಾಡಿ, ಹೀಗೆ ಎನ್ಕರೇಜ್ ಮಾಡಿ. ನಿಮ್ಮ ಸಪೋರ್ಟೇ ನನ್ನ ಮೋಟಿವೇಶನ್. ನೀವು ಎಷ್ಟು ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ತೀರಾ ನನಗೂ ಕೂಡ ಮೋಟಿವೇಟ್ ಆಗುತ್ತೆ. ಇದೇ ರೀತಿ ವಿಡಿಯೋಸ್ ಮಾಡ್ತಾನೆ ಇರ್ತೀನಿ ನಿಮಗೆ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.